ಕೇರಳ ರಾಜ್ಯದ ಕಾಸರಗೋಡಿನಲ್ಲಿ ಲಾಭಾಪೇಕ್ಷೆ ಇರದ ವಿಸ್ತೃತ ಚರ್ಮಶಾಸ್ತ್ರ ಅಧ್ಯಯನ ಸಂಸ್ಥೆಯು ಇದುವರೆಗೂ ಲಿಂಫೋಡೆಮಾ ಎಂದು ಕರೆಯಲಾಗುವ ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್ ರೋಗದಿಂದ ಬಳಲುತ್ತಿದ್ದ 2000 ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದೆ. ಐಐಡಿ ಸಂಸ್ಥೆಯು 1999ರಲ್ಲಿ ಅಲೋಪತಿಕ್ ಚರ್ಮಶಾಸ್ತ್ರಜ್ಞರಾದ ಡಾಕ್ಟರ್ ನರಹರಿಯವರಿಂದ ಸ್ಥಾಪಿಸಲ್ಪಟ್ಟಿತು. ಅವರು ಅಲೋಪತಿ, ಆಯುರ್ವೇದ ಮತ್ತು ಯೋಗ ಈ ಮೂರು ವೈದ್ಯಕೀಯ ಪದ್ಧತಿಗಳನ್ನು ಏಕೀಕರಿಸಿ ಚಿಕಿತ್ಸೆ ನೀಡಿದರೆ ನೂತನ ಔಷಧಗಳು ಕೂಡ ಗುಣಪಡಿಸಲಾಗದ ಲಿಂಫಡೀಮಾದಂತಹ ಚರ್ಮರೋಗಗಳನ್ನು ಗುಣಪಡಿಸಬಹುದು ಎಂದು ನಂಬಿದ್ದರು. ಸುದೀರ್ಘ ಸಂಶೋಧನೆ ಹಾಗೂ ಸಾಕಷ್ಟು ವೈದ್ಯಕೀಯ ಅಧ್ಯಯನದ ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಬೋಧಕರಾದ ಟೆರೆನ್ಸ್ ರಾಯನ್ರ ಮಾರ್ಗದರ್ಶನ ಹಾಗೂ ಡಾಕ್ಟರ್ ನರಹರಿಯವರ ನೇತೃತ್ವದ ವೈದ್ಯರ ಒಂದು ತಂಡ ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್ ಮತ್ತು ಹಲವು ವಿಧದ ಲಿಂಫೋಡೆಮಾದ ಚಿಕಿತ್ಸೆಗೆ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಕಡಿಮೆ ಖರ್ಚಿನ ಸರಳ ವಿಧಾನಗಳನ್ನು ರೂಪಿಸಿದರು. ಫೈಲೇರಿಯಾಸಿಸ್ ವಿರೂಪಗೊಳಿಸುವ ಕೈಕಾಲುಗಳ ಊತ ಮತ್ತು ಅತಿಯಾದ ದುರ್ಬಲತೆ ಉಂಟುಮಾಡುವ ಕಾಯಿಲೆ. ಸೊಳ್ಳೆಯ ಕಡಿತದಿಂದ ಈ ರೋಗವು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಭಾರತ ದೇಶವೊಂದರಲ್ಲೇ 15 ರಾಜ್ಯಗಳಲ್ಲಿ 25 ದಶಲಕ್ಷಕ್ಕೂ ಹೆಚ್ಚು ಮಂದಿ ಇದರಿಂದ ಬಳಲುತ್ತಿದ್ದಾರೆ. ಲಿಂಫಡೇಮಾ ಅಥವಾ ಫೈಲೇರಿಯಾಸಿಸ್ನಿಂದ ಬಳಲುವ ರೋಗಿಗಳಿಗಾಗಿ ಐಎಡಿಯು ರೂಪಿಸಿರುವ ಚಿಕಿತ್ಸೆಯು ಸರಳ ಮತ್ತು ಸ್ವತಃ ರೋಗಿಯೇ ಮಾಡಿಕೊಳ್ಳುವಂಥದ್ದಾಗಿದೆ. 14 ದಿನಗಳ ತರಬೇತಿಯ ನಂತರ ಮನೆಯಲ್ಲಿಯೇ ಈ ಚಿಕಿತ್ಸೆಯನ್ನು ಮುಂದುವರಿಸಬಹುದಾಗಿದೆ. ಅಲೋಪತಿ, ಆಯುರ್ವೇದ ಮತ್ತು ಯೋಗ ಪದ್ಧತಿಗಳನ್ನು ಒಳಗೊಂಡಿರುವ ಈ ಚಿಕಿತ್ಸೆಯು ಅಗತ್ಯಕ್ಕಿಂತ ಹೆಚ್ಚಾಗಿರುವ ದುಗ್ಧರಸವನ್ನು ತೆಗೆದು ಊತವನ್ನು ಕಡಿಮೆ ಮಾಡಿ ಚರ್ಮದ ಬಣ್ಣ ಮತ್ತು ರೂಪವನ್ನು ಹೆಚ್ಚಿಸುತ್ತದೆ. ಜೊತೆಗೆ ರೋಗಿಗಳ ಚಲನಶಕ್ತಿಯನ್ನು ಹೆಚ್ಚಿಸುತ್ತದೆ. 3 ತಿಂಗಳಲ್ಲಿ ರೋಗಿಗಳು ರೋಗಬಾಧಿತ ಜಾಗಗಳಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಕಾಣಬಹುದು. ಕಾಲಿನ ಊತದ ಗಾತ್ರ ಮತ್ತು ಸುತ್ತಳತೆ ಪಡೆದುಕೊಂಡ ನಂತರ ಚಿಕಿತ್ಸೆಯನ್ನು ಆರಂಭಿಸಲಾಗುತ್ತದೆ. ನಂತರ ರೋಗಬಾಧಿತ ಶರೀರ ಭಾಗಗಳ ಜೊತೆಗೆ ಊದಿರುವ ಕಾಲುಗಳ ಚರ್ಮದ ಸುಕ್ಕುಗಳ ನಡುವೆ ಸೋಪು ಮತ್ತು ನೀರಿನಿಂದ ತೊಳೆಯಲಾಗುತ್ತದೆ. ರೋಗಪೀಡಿತ ಕೈ ಅಥವಾ ಕಾಲನ್ನು ಫ್ಯಾಂಟಾ ಎಂಬ ಆಯುರ್ವೇದಿಯ ದ್ರಾವಣದಲ್ಲಿ ನೆನೆಸಿಡಲಾಗುತ್ತದೆ. ನಂತರ ಅದನ್ನು ಒಣಗಿಸಿ ಸೋಂಕಿತ ಜಾಗಗಳಿಗೆ ಅಲೋಪತಿಯ ಮುಲಾಮನ್ನು ಹಚ್ಚಲಾಗುತ್ತದೆ. ಇದಾದ ನಂತರ ಯೋಗಾಭ್ಯಾಸ ಮಾಡಿಸಲಾಗುತ್ತದೆ. ಮೊದಲಿಗೆ ಯೋಗ ತರಬೇತುದಾರರೊಬ್ಬರು ರೋಗಿಗೆ ಸರಿಯಾದ ಭಂಗಿ ಮತ್ತು ಶ್ವಾಸೋಚ್ಛ್ವಾಸ ವಿಧಾನಗಳನ್ನು ಹೇಳಿಕೊಡುತ್ತಾರೆ. ಇಲ್ಲಿ ಫೋಲ್ಡಿ ಪದ್ಧತಿಯ ಕೇಂದ್ರೀಯ ಲಿಂಫ್ ಡ್ರೈನೇಜ್ನ ಬದಲಿಗೆ ಯೋಗ ಚಿಕಿತ್ಸೆಯನ್ನು ಅಳವಡಿಸಿಕೊಳ್ಳಲಾಗಿದೆ. ಇದಾದ ತಕ್ಷಣವೇ ಐಎಂಎಲ್ಡಿ ಎಂದು ಕರೆಯಲಾಗುವ ಆಯುರ್ವೇದ ಪದ್ಧತಿಯಲ್ಲಿ ಮಸಾಜ್ ಮಾಡಲಾಗುತ್ತದೆ. ಇದನ್ನು 2 ಘಟ್ಟಗಳಲ್ಲಿ ಮಾಡಲಾಗುತ್ತದೆ. ತೈಲರಹಿತ ಮಸಾಜಿನ ನಂತರ ತೈಲವನ್ನು ಉಪಯೋಗಿಸಿ ಮಸಾಜ್ ಮಾಡಲಾಗುತ್ತದೆ. ಇದಕ್ಕೆ ರೋಗಿಯ ರೋಗ ಲಕ್ಷಣದ ಆಧಾರದ ಮೇಲೆ ಆಯುರ್ವೇದಿಯ ತೈಲವನ್ನು ಆಯ್ದುಕೊಳ್ಳಲಾಗುತ್ತದೆ. ಪ್ರೊಫೆಸರ್ ಕ್ರಿಸ್ಟಿನ್ ಮೊಫ್ಯಾಟ್ ರವರು ಸೂಚಿಸಿದ ವಿಧಾನದಲ್ಲಿ ಊದಿಕೊಂಡ ಕಾಲುಗಳನ್ನು ಉದ್ದವಾದ ಬ್ಯಾಂಡೇಜುಗಳಿಂದ ಸುತ್ತಲಾಗುತ್ತದೆ. ಮತ್ತೊಮ್ಮೆ ರೋಗಿಗೆ ಪೋಸ್ಟ್ ಐಎಂಎಲ್ಡಿ ಯೋಗ ಎಂದು ಕರೆಯಲಾಗುವ ಯೋಗಾಸನಗಳನ್ನು ಮಾಡಿಸಲಾಗುತ್ತದೆ. ಊದಿಕೊಂಡು ಬಿರುಸಾದ ಅಥವಾ ಏರುಪೇರಾಗಿರುವ ಶರೀರ ಭಾಗಗಳಿಗೆ ಏಕಾಂಗ ಸ್ವೇದನ ಎಂಬ ಆಯುರ್ವೇದಿಯ ಚಿಕಿತ್ಸೆ ನೀಡಲಾಗುತ್ತದೆ. ಈ ವಿಧಾನದಲ್ಲಿ ವೈದ್ಯಕೀಯ ಗುಣಗಳಿರುವ ನೈಸರ್ಗಿಕ ನೀರಿನ ಹಬೆಯನ್ನು 20 ನಿಮಿಷಗಳ ಕಾಲ ನೀಡಲಾಗುತ್ತದೆ. 2 ವಾರಗಳ ಸೂಚಿತ ಚಿಕಿತ್ಸೆಯ ನಂತರ ರೋಗಿಗಳನ್ನು ಮನೆಗೆ ಕಳುಹಿಸಲಾಗುತ್ತದೆ. ಜೊತೆಗೆ ಚಿಕಿತ್ಸೆಯನ್ನು ಅವರ ಮನೆಯವರ ಸಹಾಯದಿಂದ ಮನೆಯಲ್ಲೇ ಮುಂದುವರಿಸಲು ಸೂಚಿಸಲಾಗುತ್ತದೆ. ಐಎಡಿಯು ಲಂಡನ್ನ ಅಂತಾರಾಷ್ಟ್ರೀಯ ಲಿಂಫೋಡೆಮಾ ಫ್ರೇಮ್ವರ್ಕ್, ನಾಟಿಂಗ್ಹ್ಯಾಮ್ನ ಅಂತಾರಾಷ್ಟ್ರೀಯ ಕೋಕ್ರೇನ್ ಚರ್ಮ ಸಂಸ್ಥೆ ಮತ್ತು ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಹಯೋಗದೊಂದಿಗೆ ಅಧ್ಯಯನ ನಡೆಸಿರುವುದಲ್ಲದೆ ವೈದ್ಯಕೀಯ ಪ್ರಕಾಶನವನ್ನು ನಡೆಸಿದೆ. ಕಡಿಮೆ ಚಿಕಿತ್ಸಾ ವೆಚ್ಚ ಹಾಗೂ ಸೌಕರ್ಯವಿಲ್ಲದ ರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಮೂಲಕ ಐಎಡಿಯು ತನ್ನ ಸ್ವಸಹಾಯ ಪದ್ಧತಿಯ ಮಾರ್ಗದಲ್ಲಿ ರೋಗದಿಂದ ನರಳುತ್ತಿರುವ ರೋಗಿಗಳಿಗೆ ಉತ್ತಮ ಜೀವನ ನಡೆಸಲು ಸಹಕರಿಸುತ್ತಿದೆ.